ನಮಸ್ಕಾರ ಗುರು, ಹೇಗಿದ್ದೀರಾ? ನಾನ್ ಗುರು, ನಿಮ್ ಪಲ್ಲವಿ. ವೆಲ್ಕಮ್ ಟು ಸುವಿಹಾ ಮೀಡಿಯಾ. ಗುರು, ನಾನು ಹೇಳೋಂಥ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನೀವಿದ್ದೇ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ. ನಾನು ಹೇಳೋಂಥ ಇನ್ಫಾರ್ಮೇಶನ್ ನಿಮಗೂ ಇನ್ನು ಏನಾದರೂ ಹೇಳಬೇಕು ಅಂತ ಅನಿಸಿದಾಗ ನೀವು ಡೈರೆಕ್ಟಾಗಿ ಹೇಳೋಕ್ಕಾಗಲ್ವಲ್ಲ, ಸೊ ಅದಕ್ಕೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಇನ್ಯಾಕೆ ತಡ ಮಾಡೋದು, ಇವತ್ತಿನ ಒಂದು ವಿಡಿಯೋದಲ್ಲಿ ಏನಿದೆ ಅಂತ ಹೇಳ್ತೀನಿ. ಸೊ ಮಿಸ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ, ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ. ಸೊ ನಿನ್ನೆ ಎಲ್ಲ ಒಂದು ಎಪಿಸೋಡಲ್ಲಿ ತುಂಬ ಎಂಟರ್ಟೈನ್ಮೆಂಟಾಗಿ ಒಂದು ಟಾಸ್ಕನ್ನು ಕೊಡ್ತಾರೆ, ಯಾರೆಲ್ಲ ನಾಮಿನೇಟ್ ಆಗಿರ್ತಾರೋ ಸೊ ಅವ್ರ ಪರವಾಗಿ ಬೇರೆಯವರು ಬಂದ್ಬಿಟ್ಟು ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡಬೇಕು. ಸೊ ಆ ಥರ ಯಾರು ಮಾಡ್ತಾರೋ ಅವರು ಸೇಫ್ ಆಗ್ತಾರೆ, ನಾಮಿನೇಟ್ ಆಗಿರೋಂಥವ್ರು. ಸೊ ಇಲ್ಲಿ ಏನಪ್ಪ ಆಯ್ತಂದ್ರೆ, ಎಲ್ಲರೂ ಒಬ್ಬೊಬ್ಬರನ್ನ ಚೂಸ್ ಮಾಡ್ಕೊತಾರೆ, ಬಟ್ ಸಂಗೀತ ಅವ್ರಿಗೋಸ್ಕರ ಕಾರ್ತಿಕ್ ಅವರು ಹಾಡೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ಅಲ್ಲಿ ಒಂದು ಸ್ವಲ್ಪ ಒಂದು ಲವ್ ಸ್ಟೋರಿ ಅನ್ನೋದಕ್ಕಿಂತ ಅವರ ಒಂದು ಫ್ರೆಂಡ್ಶಿಪ್ ಗೊತ್ತಾಗುತ್ತೆ. ಫಾರ್ ಆಲ್ ಕೈಂಡ್ ಆಫ್ ಆಡ್ಸ್ ಅಂಡ್ ಬಿಸಿನೆಸ್ ಪ್ರಮೋಷನ್ಸ್ ಇನ್ ಸುವಿಹಾ ಮೀಡಿಯಾ ನೆಟ್ವರ್ಕ್, ಪ್ಲೀಸ್ ಕಾಂಟ್ಯಾಕ್ಟ್ 7899813562 ಆರ್ 9980515491. ಬಟ್ ಟಾಸ್ಕ್ ಆಗ್ತಾ ಆಗ್ತಾ ಇಲ್ಲಿ ಕಾರ್ತಿಕ್ ತುಂಬ ಫೈಟ್ ಕೊಡ್ತಾಯಂಥದ್ದು ವಿನಯ್ ಅವ್ರ ಜೊತೆಗೆ. ಬಟ್ ಇವರಿಬ್ರು ಟಫ್ ಫೈಟರ್ಸ್ ಅಂತಲೇ ಹೇಳ್ಬೋದು. ಅದರಲ್ಲೂ ಫಸ್ಟ್ ಇದ್ದಲ್ಲಿ ಎರಡು ಹ್ಯಾಂಡಲ್ಲಿ ಇಟ್ಕೊಂಡು ಫೈಟ್ ಕೊಡ್ತಾ ಇರ್ತಾರೆ, ಅದ್ರ ನೀರೆಲ್ಲ ಹಾಕ್ತಾ ಇರ್ತಾರೆ. ಬಟ್ ಅದಕ್ಕೂ ಏನಂತಾರೆ, ಒಂದು ಬಾಡಿ ಅನ್ನೋದು ಅಲ್ಲಿ ಒಂಥರ ಶೋಪ್ ಆಗ್ತಿತ್ತು. ಬಟ್ ಅಲ್ಲಿ ಇದ್ದಂಥ ಕಂಡೀಷನಲ್ಲಿ ಇಬ್ರು ಟಫ್ ಕಾಂಪಿಟೇಟರ್ಸ್ ಆಗಿದ್ರಲ್ಲ, ಸೊ ಒಬ್ರಿಗೊಬ್ರು ಬಿಟ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ನಾನು ಸೋಲ್ಬಾರ್ದಂಥ ಒಬ್ರು, ನಾನು ಸೋಲ್ಬಾರ್ದಂಥ ಒಬ್ರು. ಬಟ್ ಮುಂದೆ ಹೋಗ್ತಾ ಹೋಗ್ತಾ ಬಿಗ್ ಬಾಸ್ ಅವರು ಒಂದೇ ಹ್ಯಾಂಡಲ್ಲಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ನಿಜವಾಗ್ಲೂ ಗುರು, ಇಲ್ಲಿ ಮಜಾ ಬಂದಿದ್ದಂದ್ರೆ ಸೀರಿಯಸ್ಲಿ, ನಾವು ನೋಡೋದಕ್ಕೆ ಆ ಟಾಸ್ಕ್ ಅಷ್ಟು ಈಸಿ ಅನ್ಕೊತಾ ಇದ್ವಿ, ಬಟ್ ಒನ್ ಆರ್ ಟೂ ಅವರ್ ಅಲ್ಲ, ಎಷ್ಟು ಹವರ್ ಅವ್ರಿಗೆ ಅವರು ಒಂದೇ ಹ್ಯಾಂಡಲ್ಲಿ ಇಟ್ಕೊಂಡು ಹ್ಯಾಂಡಲ್ ಮಾಡ್ತಿದ್ರು ಅಂದರೆ, ಯಪ್ಪ ನಾನಂತ ಪ್ಲೇಸಲ್ಲಿ ಇದ್ದರೆ ಒಂದೇ ಸೆಕೆಂಡ್ ವರ್ಡ್ ಬಂದ್ಬಿಡ್ತಾ ಇದೆ, ನಾವು ಗೊತ್ತಿಲ್ಲ. ಬಟ್ ಆ ಒಂದು ಸಿಚುವೇಶನಲ್ಲಿ ಸಹ ಸಂಗೀತಾ ಅವ್ರಿಗೋಸ್ಕರ ಕಾರ್ತಿಕ್ ಅವರು ಫೈಟನ್ನು ಕೊಡ್ತಿದ್ರಲ್ಲ, ಬಟ್ ಅದು ಫ್ರೆಂಡ್ಶಿಪ್ ಅಂತ ಹೇಳಬೇಕು ಅಥವಾ ಒಂದು ಕ್ಯೂಟೆಸ್ಟ್ ಲವ್ ಸ್ಟೋರಿ ಅಂತ ಹೇಳಬೇಕು ಗೊತ್ತಿಲ್ಲ. ನಾವು ಹೊರಗಡೆ ಫಿಲಮ್ಸ್ ಎಲ್ಲ ನೋಡ್ತಾ ಇರ್ತೀವಿ ಲವ್ ಸ್ಟೋರಿ ಆ ಥರ ಸ್ಟಾರ್ಟ್ ಆಗುತ್ತೆ ಅಂತೆಲ್ಲ, ಬಟ್ ಇಲ್ಲಿ ಆ್ಯಕ್ಚುಯಲ್ ಲವ್ ಸ್ಟೋರಿ ಸ್ಟಾರ್ಟ್ ಆಗ್ತಾ ಇದೆ. ಬಟ್ ಅವರು ಸಂಗೀತ ಅವರು ಎಷ್ಟೇ ಹೇಳ್ಬೋದು ನನ್ನ ಫ್ರೆಂಡ್ 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 ಅಂತ, ಬಟ್ ಅಲ್ಲಿ ಅವರ ಒಂದು ಹಾರೈಕೆ ಆಗಿರ್ಬೋದು, ಅವರ ಅಲ್ಲಿ ಒಂದು ಪ್ರೇಯರ್ ಮಾಡ್ತಿದ್ರು ಏನಾಗಬೇಕು ಕಾರ್ತಿಕ್ಗೆ ಏನಾಗಬಾರ್ದು ಅಂತ. ಬಟ್ ಅಲ್ಲಿ ಅವರು ಒಂದು ಕ್ಯೂಟ್ನೆಸ್ ಕಾಣಿಸ್ತಿತ್ತು. ಆ್ಯಂಡ್ ನೆಕ್ಸ್ಟ್ ಅವರೆಲ್ಲ ಆದಷ್ಟು ಅವ್ರು ಫೈಟ್ ಕೊಡ್ತಾರೆ, ಬಟ್ ಅವ್ರ ಕೈಯಲ್ಲಿ ಆಗೋದಿಲ್ಲ. ಸೊ ಲಾಸ್ಟ್ಗೆ ಅವ್ರು ಗಿವ್ ಅಪ್ ಮಾಡಿಬಿಡ್ತಾರೆ, ಅಂದರೆ ಆ ಗೇಮನ್ನು ಬ್ಯಾಕ್ ತಗೊಂಡ್ಬಿಡ್ತಾರೆ. ಸೊ ಆ ಟೈಮಲ್ಲಿ ಸಹ ಸಂಗೀತ ಅವರ ಕಣ್ಣಲ್ಲಿ ಒಂದು ಸೆಕೆಂಡ್ ಕಣ್ಣೀರು ಬರೋ ಥರ ಇತ್ತು ಗುರು. ಕಾರ್ತಿಕ್ ಅವರು ಅಷ್ಟೆಲ್ಲ ಅವ್ರಿಗೋಸ್ಕರ ಸ್ಟ್ರಗಲ್ ಪಟ್ಟರ, ಸೊ ಅವ್ರ ಕಣ್ಣಲ್ಲಿ ಒಂಥರ ಫೀಲಿಂಗ್ ಇತ್ತು, ಒಂಥರ ಲವ್ ಫೀಲ್ ಇತ್ತು, ಆ್ಯಂಡ್ ಅವ್ರ ಮುಖದಲ್ಲಿ ಅದು ಕಾಣಿಸ್ತಾ ಇತ್ತು. ಬಟ್ ನೆಕ್ಸ್ಟ್ ಅವ್ರನ್ನ ಕರ್ಕೊಂಡು ಹೋಗ್ತಾರೆ, ಅವರೆಲ್ಲ ಒಂದು ಆಯಿಲ್ ಮೆಸೇಜ್ ಎಲ್ಲ ಮಾಡುವಾಗ ಹೇಳ್ತಾರೆ, ಏ ಇದೆಲ್ಲ ಏನಕ್ಕೆ ಮಾಡ್ತಿದ್ದೀರಾ ಬೇಡ ಅಂತ ಹೇಳಿದಾಗ, ಇಲ್ಲ ಪರವಾಗಿಲ್ಲ ನಾನು ನಿಮಗೆ ಟ್ರೀಟ್ ಮಾಡ್ತೀನಿ ನಾನು ಇದೀನಲ್ಲ ಅಂತೆಲ್ಲ ಹೇಳ್ತಾರೆ. ಮತ್ತು ಅವರು ಆಯಿಲ್ ಎಲ್ಲ ಹಾಕ್ಕೊಂಡ್ಮೇಲೆ ಬೆಡ್ ಮೇಲೆ ಮಲ್ಕೊಂಡಾಗ ಅದೆಲ್ಲ ಸ್ಪ್ರೆಡ್ ಆಗಲ್ವಾ ಆಯಿಲ್ ಎಲ್ಲ ಅಂತ ಹೇಳ್ತಾರೆ. ಬಟ್ ಅವರು ಆಗಲೂ ಒಂದು ಮಾತು ಹೇಳ್ತಾರೆ, ನೀವೇನಕ್ಕೆ ತಲೆ ಕೆಡಿಸ್ಕೊತೀರಾ ನಾನು ನಿಮ್ಮ ಜೊತೆ ನಾನು ಇದೀನಲ್ಲ ಅಂತ ಒಂದು ಕ್ಯೂಟಾಗಿ ಹೇಳ್ತಾರೆ. ಆ ಒಂದು ಕ್ಯೂಟೆಸ್ಟ್ಗೆ ನಾವೆಲ್ಲ ಒಂದು ಫಿದ ಆಗ್ತೀವಿ. ನನಗಂತೂ ಒಂದು ಕನ್ಫರ್ಮ್ ಆಗಿ ಹೇಳ್ತೀನಿ, ಎಷ್ಟೋ ಜನ ಔಟ್ ಸೈಡ್ ಬೆಸ್ಟ್ ಫ್ರೆಂಡ್ ಬೆಸ್ಟಿ ಅಂದರೆ ಫ್ರೆಂಡ್ ಫ್ರೆಂಡ್ ಅಂತೆಲ್ಲ ಹೇಳ್ಕೊಂಡು ಲವ್ ಸ್ಟೋರಿ ಸ್ಟಾರ್ಟ್ ಮಾಡಿದವರು ಎಷ್ಟೋ ಜನ ನಾವು ನೋಡಿರ್ತೀವಿ. ಬಟ್ ಸ್ಟಿಲ್ ಬಿಗ್ ಬಾಸಲ್ಲಿ ಒಂದು ಸೂಪರ್ ಜೋಡಿ, ಒಂದು ಕ್ಯೂಟೆಸ್ಟ್ ಲವ್ ಸ್ಟೋರಿ ಇರುವಂಥ ಜೋಡಿ ಅಂದರೆ ಅದು ಕಾರ್ತಿಕ್ ಮಹೇಶ್ ಅವರು ಮತ್ತು ಸಂಗೀತ ಅಂತಲೇ ಹೇಳ್ಬೋದು. ಎಷ್ಟೋ ಜನ ಪಾಪ ಕಮೆಂಟ್ಸ್ ಅಲ್ಲೆಲ್ಲ ಕೇಳ್ತಾ ಇದ್ದಾರೆ, ಕಮೆಂಟ್ಸ್ ಮಾಡ್ತಾ ಇದ್ದಾರೆ, ಎಷ್ಟೋ ಜನ ಪಬ್ಲಿಕ್ ಒಪಿನಿಯನ್ ಸಹ ಇವರಿಬ್ಬರು ಒಂದು ಜೋಡಿ ಅಂದರೆ ಕ್ಯೂಟ್ ಆಗಿರುತ್ತೆ, ಕ್ಯೂಟ್ ಪೇರ್ ಅಂತೆಲ್ಲ ಹೇಳ್ತಿದ್ದಾರೆ. ಬಟ್ ನನಗೂ ಅದೇ ಥರ ಅನ್ನಿಸ್ತಾ ಇದೆ ಗುರು, ಅವರೊಂದು ಜೋಡಿಯಾಗಿ ಹೊರಗಡೆ ಬರಬೇಕು ಅಂತ. ನೋಡೋಣ ಅವರ ಒಂದು ಲವ್ ಸ್ಟೋರಿ ಫ್ರೆಂಡ್ಶಿಪ್ ಆಗಿ ಉಳಿಯುತ್ತಾ ಅಥವಾ ಅದು ಒಂದು ಲವ್ ಆಗಿ ಕನ್ವರ್ಟ್ ಆಗಿ ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೆ ಒಂದು ಮದುವೆ ಮಾಡ್ಕೊಳ್ಳೋ ಹಂತಕ್ಕೆ ತಲುಪುತ್ತಾ ಅಂತ. ಸೊ ನನಗಂತೂ ಆ ಕ್ಯೂಟ್ ಜೋಡಿ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು, ಯಾಕಂದರೆ ಒಬ್ರಿಗೋಸ್ಕರ ಒಬ್ಬರು ಅಷ್ಟು ಟಫ್ ಫೈಟನ್ನು ಕೊಡ್ತಿದ್ರಲ್ಲ, ಅದು ಸಂಗೀತ ಅವ್ರಿಗೋಸ್ಕರ ಕಾರ್ತಿಕ್ ಅವರು ಅದು ಡೈರೆಕ್ಟ್ ಎಲಿಮಿನೇಟ್ ಆಗಿದ್ರು ಸಹ ಅವರು ಅವ್ರಿಗೋಸ್ಕರ ಅವ್ರು ಉಳ್ಕೊಬೇಕು ಅನ್ನೋದಕ್ಕೋಸ್ಕರ ಆ ಒಂದು ಫೈಟ್ ಕೊಟ್ಟು ನನಗಂತೂ ತುಂಬಾ ಅಂದರೆ ಇಷ್ಟ ಆಗೋಯ್ತು ಅದೆಲ್ಲ. ಡೆಫಿನೆಟ್ಲಿ ನಿಮಗೂ ಇಷ್ಟ ಆಗಿರುತ್ತೆ, ಅವರು ಒಂದು ಜೋಡಿ ಚೆನ್ನಾಗಿದ್ದರೆ ನೀವು ಸಹ ಅವರು ಒಂದು ಜೋಡಿ ಲವ್ ಆಗಿ ಕನ್ವರ್ಟ್ ಆಗಿ ಒಂದು ಮದುವೆ ಮಾಡ್ಕೊಬೇಕು ಅನ್ನೋದೇ ಅನ್ಸಿದ್ರೆ ನಿಮಗೆ ಒಂದು ಕಮೆಂಟನ್ನು ಮಾಡಿ.
ನಾನು ಹೇಳೋ ಅಂತ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನಷ್ಟು ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸುವಿಹಾ ಮೀಡಿಯಾ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.